ಹಾಯ್ ಗೈಸ್, ಎಲ್ರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಎಲ್ಲರೂ ಹೆಂಗಿದ್ರ, ಏನು ಸಮಾಚಾರ? ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತ ನೀವು ಆಲ್ರೆಡಿ ಟೈಟಲ್ ತಮ್ಮನೇ ನೋಡಿರ್ತೀರ. ಹೌ ಟು ಟ್ರೈನ್ ಟು ಕಮ್ ಬ್ಯಾಕ್ ಯುವರ್ ಹೋಮ್. ಅಷ್ಟೇ ಗೈಸ್, ಸಿಂಪಲ್ಲು. ಒಂದೇ ಲೈನಲ್ಲಿ ಮುಗಿಯುತ್ತೆ, ಆದರೆ ಅದ್ರ ಮಾಡಬೇಕಂದ್ರೆ ಎಷ್ಟೇನೇನೆಲ್ಲ ಬೇಕು ಅಂತ ಇವಾಗ ಗೊತ್ತಾಗುತ್ತೆ. ಓಕೆ ಗೈಸ್, ಏನಿಲ್ಲ, ಇವಾಗ ನಿಮ್ದು ಯಾವುದು ಹೊಸ ಅಕ್ಕಿ ಇರುತ್ತೆ ನೋಡಿ, ನನ್ನ ಇದರಲ್ಲಿ ಹೇಳಬೇಕಾದ್ರೆ ಇದೇ ಹೊಸ ಅಕ್ಕಿ ಅಂದ್ಕೊಳ್ಳಿ. ಇದನ್ನೇನಿಲ್ಲ, ಸುಮ್ಮನೆ ನೀವು ಬೆಳಗ್ಗೆ ಎಷ್ಟು ಟೈಮ್ ಬಿಡ್ತೀರಾ ನಿಮ್ಮ ಸೇರಿದ್ದು, ಇಲ್ಲ ಬ್ರೋ ನನ್ನ ಕೈಲಿ ಒಂದೇ ಟೈಮ್ ಆಗೋದು ಬಿಡೋಕ್ಕೆ ಅಂದರೆ ಒಂದೇ ಟೈಮ್ ಬಿಡ್ಬೋದು, ಇಲ್ಲ ಬ್ರೋ ಎರಡು ಟೈಮ್ ಆಗುತ್ತೆ ಅಂದರೆ ಎರಡು ಟೈಮ್ ಬಿಡ್ಬೋದು, ಏನಿಲ್ಲ. ಆರಾಮ್, ನೀವು ಹೊಸ ಅಕ್ಕಿ ತಂದರೆ ಸಿಜಾರ್ ಮಾಡಿ, ನಾನು ಸಿಜಾರೇ ಮಾಡೋದು ಎಲ್ಲ ಅಕ್ಕಿಗೂ. ಬೆಳಗ್ಗೆ ಬಿಡಂಗಿದ್ರೆ ನಿಮ್ಮ ಇಷ್ಟ ಬಿಡ್ಬೋದು, ಇಲ್ಲಾಂದರೆ ಗೂಡಲ್ಲಿ ಊಟ ಹಾಕ್ಬೋದು. ಸಂಜೆ ಒಂದು ಟೈಮ್ ಪಕ್ಕ ಬಿಡಬೇಕು. ಓಕೆನಾ, ನಾನು ಸಂಜೆ ಮಾತ್ರ ಬಿಡ್ತೀನಿ, ಬೆಳಗ್ಗೆ ಒಳಗಡೆನೆ ಊಟ ಹಾಕ್ತೀನಿ. ಇದು ಸುಮ್ಮನೆ ಕ್ರಾಸಿಂಗ್ ಆಗಲಿ ಅಂತಲೂ ಬಿಟ್ಟಿದ್ದೀನಿ, ಹೆಂಗೋ ವೀಡಿಯೋಗೂ ಆಗುತ್ತೆ ಕ್ರಾಸಿಂಗು ಆಗಲಿ ಅಂತ. ಓಕೆನಾ, ಏನಿಲ್ಲ ಗೈಸ್, ಸಿಂಪಲ್ಲು. ಒಂದು 7 ಡೇಸ್ಗೆ ಪಕ್ಕ ನಿಮ್ಮ ಮನೆಗೆ ಕಳ್ಳ ಆಗಿರುತ್ತೆ, ಅಂದರೆ ಛತ್ರಿಗೆ ಕಳ್ಳ ಆಗಿರೋಲ್ಲ, ಗ್ಯಾಪ್ನ ಇಕ್ಕೊಳ್ಳಿ ಅದೊಂದು ಮೈಂಡ್ಗೆ. ಛತ್ರಿಗೆ ಪಳಗಿರಲ್ಲ, ನಿಮ್ಮ ಗೂಡಿಗೆ ಪಳಗಿರುತ್ತೆ, ಲಾಫ್ಟಿಗೆ ಪಳಗಿರುತ್ತೆ. ಓಕೆನಾ, ಅದು ಇಳಿಬೇಕಂದ್ರೂ ಅಲ್ಲಿ ಇಲ್ಲಿ ಹುಡುಕ್ಲಾಡುತ್ತೆ, ಮತ್ತು ಅಲ್ಲಿ ಇಲ್ಲಿ ಹೋಗಿ ಖಾಲಿ ಬೀಳುತ್ತೆ ನೋಡಿ. ಆ ಥರ ಬಿಲ್ಡಿಂಗ್ ಮೇಲೆ ಕೂತ್ಕೊಳ್ಳೋದು, ಆ ಬಿಲ್ಡಿಂಗ್ ಮೇಲೆ ಕೂತ್ಕೊಳ್ಳೋದು, ಆವಾಗ ಅದು ಛತ್ರಿಗೆ ಕಳ್ಳ ಆಗಿಲ್ಲ ಅಂದರೆ ನಿಮ್ಮ ಮನೆಗೆ ಬರುತ್ತೆ, ಅದು ಲಾಫ್ಟಿಗೆ ಮಾತ್ರ ಕಳ್ಳ ಆಗಿರುತ್ತೆ, ಛತ್ರಿಗೆ ಕಳ್ಳ ಆಗಿರಲ್ಲ. ಛತ್ರಿ ಕಳ್ಳ ಮಾಡಬೇಕಂದ್ರೆ ವೀಡಿಯೋ ಬೇಕಂದ್ರೆ ಕೇಳಿ, ನಾನು ವೀಡಿಯೋ ಮಾಡಾಕ್ತೀನಿ. ಔಟ್ ಟು ಟ್ರೈನ್ ಟು ಛತ್ರಿ ಅಂತ ಇವಾಗ ಏನಂದರೆ ಲಾಫ್ಟಿಗೆ ಅಷ್ಟೇ ಟ್ರೈನ್ ಮಾಡೋದು ಹೇಳ್ಕೊಡ್ತೀನಿ. ಏನೂ ಇಲ್ಲ ಗೈಸ್, ಸಿಂಪಲ್, ಅದೆಲ್ಲೂ ಹೋಗಲ್ಲ. ನೀವು ಇನ್ನೂ ಗಾಬರಿ ಬರ್ಸ್ಬಾರ್ದು ಅದಕ್ಕೆ, ಸುಮ್ಮನೆ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಅಂದರೆ ಸ್ಟಾರ್ಟಿಂಗು ಒಂದು 5 ಡೇಸು ಅಂದರೆ ಒಂದು 2-3 ಡೇಸ್ ನಾರ್ಮಲ್ ಹಾಕಿ ಅದು ತಿನ್ನಲ್ಲ ಊಟ. ಓಕೆನಾ, ಯಾಕಂದರೆ ಅದು ಹೊಸ ಗೂಡಲ್ಲ, ಅದರಿಂದ ತಿನ್ನಲ್ಲ. ಸ್ವಲ್ಪ ದೊಡ್ಡ ಮೇವು ಕೊಡಿ, ಕಳ್ಳೆ ಪಪ್ಪು ಕಳ್ಳೆ ಕಳು ಅಂತವು, ಸ್ವಲ್ಪ ರೂಢಿ ಮಾಡಿಸ್ರಿ. ಅಕ್ಕಿಗೆ ಸ್ವಲ್ಪ ಪಳಗಂಗೆ ಸ್ವಲ್ಪ ನೀವೇ ಇದು ಮಾಡಬೇಕು, ಆಮೇಲೆ ಅದು ಆಟೋಮೆಟಿಕ್ ಪಳಗುತ್ತೆ, ಅದು ಮೇವೆಲ್ಲ ಚೆನ್ನಾಗಿ ಕೊಡ್ತಾಯಿದ್ರೆ ನೀವು. ಓಕೆನಾ, ಇದು ಇಷ್ಟೇ ಟ್ರೈನ್ ಮಾಡೋದು, ಒಂದು 7 ಡೇಸ್ ಈ ಥರ ಮಾಡ್ಕೊಂಡೋಗಿ, ಡೈಲಿ ಒಂದು ಸ್ವಲ್ಪ ತಾಚೆ ಬಿಡಿ, ನೀರು ಕೊಡಿ, ಊಟ ಹಾಕಿ, ಮತ್ತು ಸ್ವಲ್ಪ ದೊಡ್ಡ ಮೇವು ಕೊಡಿ. ಒಂದು 7 ಡೇಸ್ ಆ ಥರ ಮಾಡ್ಕೊಂಡ್ರೆ ನಿಮ್ಮ ಹತ್ರ ಫುಲ್ಲು ಕ್ಲೋಸ್ ಆಗುತ್ತೆ ಅಕ್ಕಿ. ಓಕೆನಾ ಗೈಸ್, ಅದು ಊಟ ಮಾಡಲ್ಲ 1-2 ಡೇಸ್ ಬಂದಿದ್ದ ತಕ್ಷಣ, ಯಾಕಂದರೆ ಹೊಸ ಗೂಡ ಅಂತ. ಆವಾಗ ನೀವು ಅಲ್ಲ ಏನು ಮೆಡಿಸನ್ ಏನು ರೋಗ ಬಂದೈತೆ ಅಂತೆಲ್ಲ ಅನ್ಕೊಂತೀರಾ, ಆ ಥರ ಎಲ್ಲ ಅನ್ಕೊಳ್ಳೋದು ತಪ್ಪು. ಓಕೆನಾ, ಒಂದು 7 ಡೇಸ್ ಆಚೆ ಬಿಟ್ಟು ಊಟ ಹಾಕಿ, ಮತ್ತು ಅದ್ರ ಗೂಡ್ಗೆ ಅದಕ್ಕೆ ಹೋಗೋಕ್ಕಾಗಲ್ಲ ಅಂತಲೇ ನಾವು ಕೆಳಗಡೆ ಗೂಡ್ಗೆ ಹಾಕಬೇಕು. ಓಕೆನಾ, ಅದ್ರ ರೆಕ್ಕೆ ಹೊಡೆದಿರ್ತೀವಲ್ಲ ಮೇಲೆ ಎಲ್ಲ ಹಾಕೋಂಗಿಲ್ಲ, ಕೆಳಗಡೆ ಹಾಕಿದ್ರೆ ಅದ್ರ ಗೂಡ್ಗೆ ಅದು ಹೋಗುತ್ತೆ, ಅದ್ರ ಗೂಡ್ಗೆ ಅದು ಹೋಗಿ ಹಂಗೆ ಅದು ಫುಲ್ಲು ಗೂಡ್ಗೆಲ್ಲ ಇದಾಗುತ್ತೆ, ಅಡ್ಜಸ್ಟ್ ಆಗುತ್ತೆ. ಆಮೇಲೆ ನೀವು ಛತ್ರಿ ಟ್ರೈನ್ ಮಾಡಬೇಕು, ಛತ್ರಿಗೆ ಟ್ರೈನ್ ಮಾಡಬೇಕಂದ್ರೆ ವೀಡಿಯೋ ಮಾಡ್ತೀನಿ. ಓಕೆನಾ, ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಒಂದು ಶೇರು, ಒಂದು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಟಾಟಾ, ಬೈ ಬೈ.